ರಾಜ್ಯ ಮಟ್ಟದ ನಾಯಕರ ಮೇಲೆ ನನಗೆ ಯಾವುದು ಕೂಡ ಅಸಮಾಧಾನ ಇಲ್ಲ. ಅವ್ರ ಮೇಲೆ ಇದ್ರೆ ನೋಡಿ, ನಂದು ಬೆಂಗಳೂರು ನಾರ್ತ್ ಬರ್ತದೆ. ಡಿ ಬಿ ಚಂದ್ರೇಗೌಡರು 5 ವರ್ಷ ಇದ್ರು, ಸದಾನಂದ ಗೌಡರು 10 ವರ್ಷ ಇದ್ರು. ಒಂದೇ ಒಂದು ಸಣ್ಣ ವ್ಯತ್ಯಾಸ ಕೂಡ ಈ ನಾರ್ತ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಯನ್ಸಿಲಿ ಆಗಲಿಲ್ಲ. ಇವತ್ತು ಬಿ ಜೆ ಪಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ನಾನು 10 ವರ್ಷ ಎಮ್ ಎಲ್ ಎ ಆಗಿದ್ದೀನಿ, ಮಂತ್ರಿ ಆಗಿದ್ದೀನಿ. ನನ್ನ ಕಾನ್ಸ್ಟಿಟ್ಯೂಯನ್ಸಿಗೆ ನಾನೇ ಹೋಗೋಕ್ಕೆ ನಾನೇ ಭಯ ಪಡ್ತಾ ಇದ್ದೀನಿ. ಯಾವ ಟೈಮ್ನಲ್ಲಿ ಏನು ಮಾತಾಡ್ತಾರೋ, ಯಾವ ಟೈಮಲ್ಲಿ ಏನು ದ್ವೇಷ ಭಾಷಣ ಮಾಡ್ತಾರೋ, ಯಾವ ಟೈಮಲ್ಲಿ ನನ್ನ ವಿರುದ್ಧ ಮಾತನಾಡ್ತಾರೋ, ಯಾರು ಯಾರನ್ನ ಯಾರನ್ನ ಎತ್ಕಡ್ತಾರೆ ಅಂತಕ್ಕಂಥದ್ದು ನನಗೂ ಕೂಡ ನನ್ನ ಕ್ಷೇತ್ರಕ್ಕೆ ಹೋಗೋಕ್ಕೆ ಭಯ ಆಗ್ತಾ ಇದೆ. ಒಂದು ವಾರದ ನೀಚಿಗೆ ಸದಾನಂದ ಗೌಡರು 10 ವರ್ಷ, ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಮೂರನ್ನು ಒಂದೇ ಥರ ನೋಡಿಕೊಂಡಂಥ ಸಂದರ್ಭ, ಒಂದೇ ಒಂದು ಬೆಂಕಿ ಉಗುಳ್ತಕ್ಕಂಥ ಮಾತು ಯಾವತ್ತೂ ಕೂಡ ಸದಾನಂದ ಗೌಡರು ಆಡಲಿಲ್ಲ. ಒಂದೇ ಒಂದು ಮಾತು ಡಿ ಬಿ ಚಂದ್ರೇಗೌಡರು ಕೂಡ ಆಡಲಿಲ್ಲ. ಅಗೇನೆಸ್ಟ್ ಆಗಿ ಇವರು ಇನ್ನೂ ಬಂದೇ ಇಲ್ಲ, ಇನ್ನೂ ಎಲ್ಲ ಓಟೇ ಕೇಳ್ತಾ ಇಲ್ಲ. ಇವನ್ ನಾನು ಶಾಸಕ ಇದ್ದರೂ ಕೂಡ ನನ್ನ ಕ್ಷೇತ್ರಕ್ಕೆ ಬಂದು ಬೆಂಕಿ ಅಂತ ಉಂಡೇನ ಮಾತನಾಡ್ತಕ್ಕಂಥದ್ದು ನೋಡಿದ್ರೆ ನಾನು ಶಾಸಕ ಆಗಿ ನನಗೆ ಭಯ ಆಗ್ತದೆ. ಇದೇ ಥರ ಆದರೆ ಪೊಲೀಸ್ ಕಮಿಷನರ್ನ ಭೇಟಿ ಮಾಡಿ ನನ್ನ ರಕ್ಷಣೆಯನ್ನು ಕೇಳಬೇಕಾದಂಥ ಪರಿಸ್ಥಿತಿ ನನ್ನ ಕ್ಷೇತ್ರದಲ್ಲಿ ಆಗ್ತದೆ ಅಂದರೆ ಇನ್ನು ಬೆಂಗಳೂರಿನಲ್ಲಿ ಯಾವ ಥರ? ಎಲ್ಲೋ ತಮಿಳ್ನಾಡವ್ರು ಬರ್ತಾರೆ, ಎಲ್ಲೋ ಡೆಲ್ಲಿಯವ್ರು ಬರ್ತಾರೆ, ಎಲ್ಲೋ ಇಂದನ್ ಬರ್ತಾರೆ, ಬಾಂಬ್ ಇಕ್ತಾರೆ ಅಂತ ಹೇಳಿದ್ರೆ ಇದೇನು ಬೆಂಗಳೂರು ಶಾಂತಿ ಇರ್ತಕ್ಕಂಥದ್ದನ್ನು ಇವರು ಎಂ ಪಿ ಹಾಕೋಕ್ಕೆ ಬಂದಿದ್ದಾರಾ? ಇದರ ಬೆಂಕಿ ಹಚ್ಚಕ್ಕೆ ಬಂದಿದ್ದಾರಾ? ಏನಿದು ನನಗೆ ಅರ್ಥ ಆಗ್ತಾ ಇಲ್ಲ. ನಮಸ್ಕಾರ, ಎಲ್ಲರೂ ಒಳಗೆ ಆ ಕೆಲಸ ಕೇಳೋದಕ್ಕೆ ಬಂದಿದ್ದೇನೆ. ನೋಟಿಸ್ನ ವಿಷಯ ಅವರಿಗೂ ನಮಗೂ ಸೇಮ್, ಆದರೆ ನೋಟಿಸ್ ತನ ಹೌದು ನಮ್ಮದು ವ್ಯತ್ಯಾಸ, ಅವ್ರು ಓಟ್ ಹಾಕಿರ್ತಕ್ಕಂಥ ವ್ಯತ್ಯಾಸ, ನಾನು ಅಬ್ಸೆಂಟ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಉತ್ತರ ಕೊಡಬೇಕು? ಅವರು ಕೊಟ್ಟಂತೆ ನಾನು ಕೂಡ ಎಲ್ಲ ಹೈಕೋರ್ಟು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಯಾವ್ಯಾವ ರಾಜ್ಯದಲ್ಲಿ ಎಂತೆಂಥ ಜಡ್ಜ್ಮೆಂಟ್ ಆಗಿತ್ತು ಆ ಜಡ್ಜ್ಮೆಂಟ್ಗಳನ್ನು ಕೂಡ ಕೋರ್ಟ್ ಮಾಡಿ ಕಳಿಸ್ಕೊಟ್ಟಿದ್ದೇವೆ. ಮೂರನೇದಾಗಿ ಅವರು ಪ್ರಸ್ತಾಪ ಮಾಡಿದ ವಿಚಾರವನ್ನು ಅದರಲ್ಲೇ ಪ್ರಸ್ತಾಪ ಮಾಡಿದೆ ನಾನು ಕೂಡ. ಹಿಮಾಚಲ ಪ್ರದೇಶದಲ್ಲಿ ಅವ್ರು ಜನ ವೋಟ್ ಮಾಡಿದಾಗ ವಿಪ್ ಕೊಡ್ತಾರೆ, ವಿಪ್ ಉಲ್ಲಂಘನೆ ಯಾಕೆ ಮಾಡ್ತೀವಿ ಅಂತ ಕೇಳೋದೇ ಇಲ್ಲ. ವಿಪ್ ಉಲ್ಲಂಘನೆ ಮಾಡಲಿಕ್ಕೆ ನಿಮ್ಗೆ ಏನು ಅಧಿಕಾರ ಇದೆ ಅಂತ ಕೇಳ್ತಾರೆ, ಇಲ್ಲ ಬಂದು ವಿಪ್ ಉಲ್ಲಂಘನೆ ಅಂತ ಹೇಳ್ತಾರೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ ಅಂತೇಳಿ ನಮ್ಮ ಉತ್ತರದಲ್ಲಿ ಕಳಿಸಿ. ನಮ್ಗೊಂದು 2 ಪೇಜ್ ಕಡಿಮೆ ಆಗಬೇಕು. ನೋಡಿ, ನಮ್ಮಿಂದ ಅಭ್ಯರ್ಥಿ ಘೋಷಣೆ ಆಗಿಲ್ಲ, ನಮ್ಮ ಜಿಲ್ಲೆದ ಅಭ್ಯರ್ಥಿನ ಘೋಷಣೆ ಆಗಲಿಲ್ಲ. ಘೋಷಣೆ ಆದ್ಮೇಲೆ ನಿರ್ಣಯ ತೊಳಿ ಕಾಯ್ತಾ ಇದ್ದೀನಿ, ಕಾಯ್ತಾ ಇದ್ದೀನಿ. ನಿಮ್ಮ ಬೆಂಬಲ ನೀವು ದೈಹಿಕವಾಗಿರೋ ಪಕ್ಷಕ್ಕೋ ಮಾನಸಿಕವಾಗಿರೋ ಪಾರ್ಟಿ ಯಾವ್ದು ಸರ್? ಈಗ ಬಿಜೆಪಿನ ನೀವು ಎಲ್ಲೋ ಗೊಂದಲಕ್ಕೆ ಬೀಳಿಕ್ ಹೋಗ್ಬೇಡಿ, ಎಲ್ಲವೂ ಕ್ಲಿಯರ್ ಆಗತ್ತೆ. ನಮ್ಮ ಅಭ್ಯರ್ಥಿ ನಿಖ್ಯ.